ಒಳ್ಳೆಯದಾಗಿ ತಮ್ಮ ವಾರ್ಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯವನ್ನು ತಿಳಿಸ್ಬಿಡಿ. ಎಲ್ಲರಿಗೂ ನಮ್ಮ ಲಕ್ಸಂದ್ರ ವಾರ್ಡ್ 146 ವಾರ್ಡ್ ಲಕ್ಸಂದ್ರ ಎಲ್ಲ ನಮ್ಮ ಸಾರ್ವಜನಿಕರಿಗೂ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಮೇಡಮ್, ಈಗಾಗಲೇ ತಮ್ಮ ಅವಧಿ ಒಂದು 3 ವರ್ಷ ಆಗಿದೆ. ಈ 3 ವರ್ಷದ ಅವಧಿಯಲ್ಲಿ ಎಷ್ಟು ಅನುದಾನ ಬಂದಿದೆ, ಯಾವ ರೀತಿ ಕಾಮಗಾರಿಗಳನ್ನ ಕೈ ತಗೊಂಡಿದ್ದೀರ? ಕಾಮಗಾರಿಗಳಂದರೆ MLA ಎಲೆಕ್ಷನ್ ಬಂದಾಗ ಕೆಲವು ಬಜೆಟ್ಗಳು ಅವರು ಕಾರಣಾಂತರದಿಂದ ಕೆಲಸಗಳಾಗಿದೆ. ಇನ್ನು ನಮ್ಮ BBMP ವತಿಯಿಂದ 2016 ಒಂದು ಬಜೆಟ್ ಏನಿತ್ತು ಅದು ಮಾತ್ರ ಕೆಲಸಗಳಾಗಿದೆ. ಇನ್ನು 17 18 ನಮಗೆ ಬಜೆಟೇ ರಿಲೀಸ್ ಆಗಿಲ್ಲ, ಅದರಿಂದ ಸ್ವಲ್ಪ ತೊಂದರೆಗಳಾಗ್ತಾ ಇದೆ. ಆದರೂ ನಮ್ಮ ಕೆಲಸಗಳೇನಿದೆ, ಈ ಒಂದು ಏನು ಹೇಳ್ತೀರಿ ಕಲ್ಯಾಣ ಕಾಮಗಾರಿಗಳು, ಒಂದು ಟೈಲರಿಂಗ್ ಮಿಷಿನ್ಗಳಿರ್ಬೋದು ಮತ್ತು ಸೈಕಲ್ಗಳಿರ್ಬೋದು, ಮತ್ತು ನಾವು ದಿನನಿತ್ಯ ಮಾಡ್ತಾ ಇರ್ತೀವಿ ಮೆಡಿಕಲ್ ಬಿಲ್ಸ್ಗಳು ಮತ್ತು ಎಜುಕೇಷನ್ ಬಿಲ್ಸ್ಗಳು ಬಿಟ್ಟರೆ ಇನ್ನು ಯಾವುದೇ ಒಂದು POW ವರ್ಕ್ಗಳಾಗಲಿ ಯಾವುದು ಸ್ಟಾರ್ಟ್ ಆಗಿಲ್ಲ. ನಿಮಗೆ ಗೊತ್ತಿರ್ಬೋದು ಈ ಬಾರಿ ಸ್ಥಾಯಿ ಸಮಿತಿನಲ್ಲಿ ಒಂದು ಮುಂದೂಡಲಾಗಿದೆ, ಒಂದು 1.5 ತಿಂಗಳು ಅಂದ್ಬಿಟ್ಟು ಯಾವುದು ಕಮಿಟಿಗಳಿಂದ ನಮ್ಗೆ ಯಾವುದು ಬಜೆಟ್ಗಳು ರಿಲೀಸ್ ಆಗ್ತಾ ಇಲ್ಲ, ಅದರಿಂದ ಸ್ವಲ್ಪ ತೊಂದರೆಗಳಾಗ್ತಾ ಇದೆ. ಮೇಡಮ್, ಈಗಾಗಲೇ ಈ ಕ್ಷೇತ್ರ ಶಾಸಕರು ಕಾಂಗ್ರೆಸ್ನವರು ಮತ್ತೆ ಆಡಳಿತರು ಪಕ್ಷದಲ್ಲಿರೋರು BBMPಯಲ್ಲಿ ಸಮ್ಮಿಶ್ರ ಇದೆ, ನಿಮಗೆ ಯಾವ ರೀತಿ ಒಂದು ಸಹಕಾರ ಸಿಗ್ತಾ ಇದೆ ನಿಮ್ಮ ಒಂದು ಕಾಮಗಾರಿಗಳ ಒಂದು ಇದಕ್ಕೆ? ಕಾಮಗಾರಿಗಳು ಅದೇ ಹೇಳದ್ನಲ್ಲ, ಇನ್ನು 2 ಬಜೆಟ್ ನಮಗಿನ್ನೂ ಬಂದೇ ಇಲ್ಲ. 16 ಇರ್ಬೋದು, 16 ಬಿಟ್ಟರೆ 17 18 ಇವಾಗ ಮಾಡಬೇಕಾಗಿರೋದು ಮುಂದಕ್ಕೆ, ಇನ್ನು ಮಾಡಬೇಕಾಗಿರೋದನ್ನೇ ಒಂದು ಸಮಸ್ಯೆಗಳು ಮಾಡಿಟ್ಕೊಂಡು ಕೂತಿದ್ದಾರೆ. ಇನ್ನು 1.5 ತಿಂಗಳು ಸ್ಥಾಯಿ ಸಮಿತಿ ಮುಂದೂಡಲಾಗಿದೆ, ಇನ್ನು ಹಿಂದಿನ ಬಜೆಟ್ ಬರೋದ್ರಲ್ಲೇ ಇರೋದ್ರಿಂದ ಕೆಲಸ ಕಾಮಗಾರಿಗಳು ತುಂಬಾ ಸ್ಲೋ ಆಗಿಬಿಟ್ಟಿದೆ BBMP ವತಿಯಿಂದ. ಯಾವ ಕಮಿಟಿಯಲ್ಲೂ ಸದಸ್ಯರಾಗಲಿಲ್ಲ? ಇಲ್ಲ, ಸದಸ್ಯರು ಇಲ್ಲ, ಆಗಿಲ್ಲ. ಕೊನೆ ಬಾರಿ ಲಾಸ್ಟ್ ಟೈಮ್ ಒಂದು ಸ್ಥಾಯಿ ಸಮಿತಿ, ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ ಕೊಟ್ಟಿದ್ರು, ಈ ಬಾರಿ ನಾವು ತಗೊಂಡಿಲ್ಲ ಅದನ್ನು. ನಿಮ್ಮ ಪತಿಯವರಾದಂಥ ಬಾಬುರವರು ಈ ಒಂದು ವಾರ್ಡ್ ಅನ್ನು ಬಹಳ ಮಾದರಿ ವಾರ್ಡ್ ಆಗಿ ಮಾಡ್ಕೊಂಡ್ಬಂದ್ರು, ತಾವು ಅದೇ ಒಂದು ಹಾದಿಯಲ್ಲಿ ಹೋಗ್ತಾ ಇದ್ದಾರೆ, ಮುಂದಿನ ತಮ್ಮ ಯೋಜನೆ ಮತ್ತು ಯೋಜನೆಗಳನ್ನು ಆ ಒಂದು ನಿಟ್ಟಲ್ಲಿ ನೋಡಿ, ಸಾಕಷ್ಟು ಕೆಲಸಗಳಾಗಿದೆ. ಅವ್ರು ಇದ್ದಿದ್ದ 6 ವರ್ಷದಲ್ಲಿ ಏನಿತ್ತು, 2010 11 ಕಂಟೆಸ್ಟ್ ಮಾಡಿದ್ರು, ಅದಾದ ನಂತರ ಫಸ್ಟ್ ಕಾರ್ಪೊರೇಟರ್ ಲಕ್ಸಂದ್ರದಲ್ಲಿ ಕೆಲಸ ಮಾಡಿದವ್ರು ಅಂದರೆ KMHESH ಬಾಬು ಅವರೇನೆ. ಅವರು ಒಂದು ಕೆಲಸ ಕಾರ್ಯಗಳು ಮುಕ್ಕಾಲು ಭಾಗ ಮುಗಿಸ್ಬಿಟ್ಟಿದ್ರು. ಇನ್ನು ನಮ್ದೇನಿದ್ರು ಸ್ವಲ್ಪ ಅಲ್ಪ ಸ್ವಲ್ಪ ಜನಗಳ ಮೇಂಟೆನೆನ್ಸು, ಕೆಲವು ನೀರಿನ ಸಮಸ್ಯೆಗಳಿದೆ, RO ಪ್ಲ್ಯಾಂಟ್ಗಳು, ಬೋರ್ವೆಲ್ಗಳು, ಮತ್ತು ಕೆಲವು ಬೋರ್ಡ್ಗಳೆಲ್ಲ ಹೋಗ್ಬಿಟ್ಟಿದೆ ನಮ್ಮದು. ಆ ಕೆಲಸಗಳು ತೊಗೊಂಡಿದ್ದೀರಿ, ಸುಮಾರು ಕೆಲಸಗಳು. ವರ್ಷದಲ್ಲಿ ಏನು ಬೇಕು, ಒಂದು ಟಯರ್ಗಾಗಲಿ ಒಂದು ನೀರಿನ ಸಮಸ್ಯೆ ಆಗಲಿ ಯಾವುದೂ ಇಲ್ಲ ನಮ್ಮಲ್ಲಿ. ಎಲ್ಲ ಒಂದು ಅವರೇ ಹೋಗಿದ್ದ ಒಂದು ದಾರಿಯಲ್ಲೇ ನಾವು ಹೋಗ್ತಾ ನಮ್ಮ ಕೈಲಾಗಿದ್ದ ಮಟ್ಟಿಗೆ ಸಾರ್ವಜನಿಕ ತೃಪ್ತಿ ಕೊಡ್ತಾ ಒಂದು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀರಿ.